ನಾನು ಆಪರೇಷನ್ ಕಮಲದಲ್ಲಿ ಯಾರ್ಯಾರು ಇದ್ರು ಅದನ್ನು ಮಾತಾಡ್ತಾ ಇಲ್ಲ. ನಾನು ಆಪರೇಷನ್ ನಿಮಗೆ ಜನ ಆಶೀರ್ವಾದನೆ ಮಾಡಿಲ್ಲ. ದಟ್ ಈಸ್ ಮೈ ಪಾಯಿಂಟ್. ನಿಮ್ಗೆ 2013 ನೀವು ಯಾವ್ಯಾವ ಅಧಿಕಾರದಲ್ಲಿದ್ದಿರಿ? 2008 ಕೊಟ್ಟಿದ್ರ 110 ಕೊಟ್ಟಿದ್ರು, 2004 ಕೊಟ್ಟರ ಅಲ್ಲ, 2013 ಕೊಟ್ಟರ ಇಲ್ಲ, 104 ಕೊಟ್ಟರು. ನೀವು 2000 ಅಧಿಕಾರಕ್ಕೆ ಬಂದಿದ್ದೀರಿ, ಹೇಗೆ? ಹೌ ಯು ಹ್ಯಾವ್ ಕಮ್ ಟು ಪವರ್? ಮ್ಯಾಂಡೇಟ್ ಜನರ ಮ್ಯಾಂಡೇಟ್ ಇತ್ತ ನಿಮಗೆ? ಆಶೀರ್ವಾದ ಇತ್ತು ನಿಮಗೆ? ನಿಮಗೆ ಮ್ಯಾಂಡೇಟ್ ಇತ್ತ? ಐ ಡೋಂಟ್ ಹೇಳ್ ದಿಸ್ ಟೈಮ್. ನಿಮ್ಗೆ ಸಮ್ಮಿಶ್ರ ಸರ್ಕಾರ ಹೇಳಿದ್ರೆ ಐ ಡೋಂಟ್ ಹೀಲ್ಡ್ ಅಲ್ಲ. ಇವ್ರಿಗೆ 80 ಸೀಟ್ ಇಟ್ಕೊಂಡು ಅಲ್ಲ, ಆಗ್ಲೇ ಅವರು ನಾನು ಸೋತೆ, ಮುಖ್ಯಮಂತ್ರಿಯಾಗಿ ಸೋತಿ, ಆಮೇಲೆ ಅವ್ರಿಗೆ ಅವ್ರು ಇಟ್ಕೊಂಡ್ರೆ ನೀವು ಹೌದು ಸೋತೆ. 80 ಸೀಟ್ ಬಂದು ನೀವು ಗೊತ್ತಾಯ್ತು ಸರ್ಕಾರದ ಸರ್ಕಾರ ಸೇರಿದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾಯ್ದು ನೀವು ಅಂತಾರ ಮಂತ್ರಿಗಳಾಗಿ ನಿಮ್ಗೆ ನೀವು ಹಿಂಬಾಲಿನಿಂದ ಬಂದು ಸರ್ಕಾರ ಮಾಡಿರ್ತಕ್ಕಂಥದ್ದು ಇಮ್ಮಾರಲ್ ಗೌರ್ಮೆಂಟ್, ಇಮ್ಮಾರಲ್ ಗೌರ್ಮೆಂಟ್. ನಾವು ಕೋಲೇಷನ್ ಗವರ್ಮೆಂಟ್ ಮಾಡ್ತೀವಿ, ಕ್ವಶನ್ ಮಾಡ್ತೀವಿ. ನಾವೇನ ಪಾರ್ಟಿ ಕೊಂಡ್ವ? ಅವ್ರ ಪಾರ್ಟಿ ಇತ್ತು, ನಮ್ ಪಾರ್ಟಿ ಇತ್ತು. ಕೋಲೇಷನ್ ಗವರ್ಮೆಂಟ್, ಇಮ್ಮಾರಲ್ ಗವರ್ಮೆಂಟ್. ಆಯ್ತು ಕೂತ್ಕೊಂಡ್ರಿ, ಬಿಡೋದಿಲ್ಲ. ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡದಿದ್ದು ಹೇಗೆ? ಸುರೇಶ್ ಕುಮಾರ್, ಪ್ಲೀಸ್. ನಾನು ಈಲ್ಡ್ ಆಗಿಲ್ಲ, ಮಾತಾಡ್ಲಿಕ್ಕೆ ಅವಕಾಶ ಕೊಡದಿದ್ರೆ ಹೇಗೆ? ರಾಜೀನಾಮೆ ಕೊಟ್ಟು ಸರಿ ಈಗ ಈಲ್ಡ್ ಆಗಿ ನಿಮಗೆ ಪ್ರಿಯಾಂಕ್ ಅವ್ರು ಇವ್ರೆ ಮಾತಾಡಿದ್ರು. ಪ್ರಿಯಾಂಕ್ ಅವರು ಸೀಟ್ ಬಂದಿತ್ತು. ಮುಖ್ಯಮಂತ್ರಿ ಮಾತಾಡ್ತಾರೆ, ಸರಿ ಸಮ್ಮಿಶ್ರ ಸರ್ಕಾರ ಮಾಡಿದ್ರು, ಅವಾಗೇನ್ ಮ್ಯಾಂಡೇಟ್ ಇತ್ತ ಇವ್ರಿಗೆ? ಅವ್ರಿಗೇನ್ ಮ್ಯಾಂಡೇಟ್ ಇತ್ತ? 65 ಸೀಟ್ ಮ್ಯಾಂಡೇಟ. ಅವಾಗ ಹೆಂಗ್ ಇವರೆಲ್ಲ ಮಂತ್ರಿಗಳಾದ್ರು? ತಗೊಂಡ್ರಿ ತಮ್ಮ ಸರ್ಕಾರ ಇತ್ತು, ನೀವು ಇಲ್ಲಿ ಪ್ರೂವ್ ಮಾಡಕ್ಕಾಗಿಲ್ಲ ಮೆಜಾರಿಟಿಯನ್ನ. 2018 ಏನ್ ಮೆಜಾರಿಟಿ ಇತ್ತ? ಎಲ್ಲಾ ಭಾಗ್ಯ ಕೊಟ್ಟು ಮನೆ ಕಳಿಸಿದ್ರು, ಜನ ತಿರಸ್ಕಾರ ಮಾಡಿ, ತಿರಸ್ಕಾರ ಮಾಡಿ ಮನೆ ಕಳಿಸಿದ್ರು. ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಹೆಂಗ್ ಸೇರಿದ್ರು ಇವರು? ಹೆಂಗ್ ಮಂತ್ರಿಗಳಾದ್ರು? ಮ್ಯಾಂಡೇಟ್ ಇಲ್ಲ ಸರ್. ನೀವು ಸರ್ ನಿಮ್ದು
ಯಾರಿಗೆ ಮ್ಯಾಂಡೇಟ್ ಪತ್ರ ಹೇಳ್ತೀರಿ ನೀವು? ಗೌರ್ಮೆಂಟ್ ಫಾರ್ಮ್ ಈಗ ನೀವು ಬೇಕಾದಷ್ಟು ಸರ್ಕಾರಗಳು ಬೇರೆ ರೀತಿಯಲ್ಲಾಗಿದೆ. ಜನತಾದಳದ ಜೊತೆ ಸರ್ಕಾರ ಮಾಡಿದ್ರು ಕುಮಾರಸ್ವಾಮಿ ಕಾಲದಿಂದ ಇದೆ ನೋಡಿ ಅವ್ರು ಕೂತ್ಕೊಳ್ತೀನಿ ಕೂತ್ಕೊಳ್ಳಿ ಚರ್ಚೆ ಮಾಡಬಹುದು. ಈಗ ಮುಖ್ಯ ಸರ್ಕಾರದಲ್ಲಿ ಪಾಲ್ಗೊಂಡವರೇ ಇದ್ದಾರೆ, ಮ್ಯಾಂಡೇಟ್ ಇಲ್ಲದ ಸರ್ಕಾರಗಳಲ್ಲಿ ಪಾಲ್ಗೊಂಡಿದ್ದಾರೆ. ಯಾರಿಗಿದೆ 83 ಕೊಲಿಷನ್ ಸರ್ಕಾರ ಈ ರಾಜ್ಯ ಸರ್ಕಾರ 83 ಈಗ ಸರ್ ಏನ್ ಮಾತಾಡ್ತೀರಾ? ಅದೇಂಗ್ ಬೇರೆ ಪಾಟೀಲ್ ರೇ, ಇಲ್ಲೇನ್ ಮ್ಯಾಂಡೇಟ್ ಇಲ್ಲದೆ ಪೊಲಿಟಿಕಲ್ ನೋಡಿ ಉತ್ತರ ಅವ್ರಿಗೆ ಮತ್ತೆ ಮಾತಾಡ್ಬೋದಲ್ಲ ನೀವು. ಈಗ ರಾಜ್ಯಪಾಲ ಭಾಷಣ ತಾವು ಮಾತಾಡುವಾಗ ಯಾವ್ದೆಲ್ಲ ವಿಚಾರ ಕೂಡ ಹೇಳಿದ್ರೆ ಅವಕಾಶ ಇದೆ ಆಯ್ತು. ಗವರ್ನರ್ ಭಾಷಣಕ್ಕೆ ಬರ್ಲಿ ಮತ್ತೆ ನೋಡಿ, ಅದು ನೀವು ಮಾತಾಡ್ಬೇಕು ಅಂತ ಇಲ್ಲ. ಈಗ ನೀವು ಅಪೋಸಿಷನ್ ಅವ್ರು ಕೂಡ ಮಾತಾಡುವಾಗ ಬಹಳಷ್ಟು ಮಾತಾಡಿದ್ರೆ ಸಿ ನಿಮ್ಗೆ ಅಶೋಕ್ ಅವರಿಗೆ ಗವರ್ನರ್ ಭಾಷಣದಲ್ಲಿ ಸಬ್ಜೆಕ್ಟ್ ಏನು? ನೀವು ಅಲ್ಲಿ ಕೂತಿದ್ರಿ, ನಾವು ಇಲ್ಲಿ ಕೂತಿದ್ದೀವಿ, ಜನ ತೀರ್ಪು ಕೊಟ್ಟಿದ್ದಾರೆ, ಏನು ಬೇಕಾದ್ರೂ ಮಾತಾಡ್ಬೋದು ಅಂತಲ್ಲ, ಯಾವುದು ರೆಲೆವೆಂಟೋ ಅದನ್ನು ಮಾತಾಡ್ತಾ ಇದ್ದೀವಿ. ನೀವು ಯಾವತ್ತೂ ಕೂಡ ಬಂದಿರಲಿಲ್ಲ.